ಚಿಕ್ಕಬಳ್ಳಾಪುರ ನಗರದ ಹರ್ಷೋದಯ ಕಲ್ಯಾಣ ಮಂಟಪದಲ್ಲಿ ಮಂಗಳವಾರ ರಾಷ್ಟೀಯ ದಾಳಿಂಬೆ ಖರೀದಿಗಾರರ ಮತ್ತು ಮಾರಾಟಗಾರರ ಸಮಾವೇಶ 2024ಕ್ಕೆ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷ ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿ ಅವರು ಚಾಲನೆ ನೀಡಿದ್ದಾರೆ. ಯುವ ರೈತ ಮರಳುಕುಂಟೆ ಚೇತನ್ ಮಾತನಾಡಿ, ದಾಳಿಂಬೆ ಬೆಳೆ ರೈತರಿಗೆ ಲಾಭದಾಯಕ ಕೃಷಿಯಾಗಿದೆ. ಈ ಬಗ್ಗೆ ಜಿಲ್ಲೆಯ ರೈತರಿಗೆ ಸಂಪೂರ್ಣವಾದ ಮಾಹಿತಿ ನೀಡುವ ಭಾಗವಾಗಿ ಈ ಸಮಾವೇಶವನ್ನು ಏರ್ಪಡಿಸಲಾಗಿದೆ. ದಾಳಿಂಬೆ ಬೆಳೆಗೆ ರೋಗಬಾಧೆ ಹೆಚ್ಚಿದೆ. ಇಂತಹ ಪರಿಸರದಲ್ಲಿ ಈ ಬೆಳೆ ಬೆಳೆಯಬಹುದು. ಯಾವ ರೋಗಕ್ಕೆ ಯಾವ ಔಷಧಿ ಬಳಸಬೇಕು, ಮಾರುಕಟ್ಟೆಯ ರೀತಿ ವಾಚುಗಳೇನು ಎಂಬ ಬಗ್ಗೆ ತೋಟಗಾರಿಕೆ ಮತ್ತು ಕೃಷಿ ವಿಜ್ಞಾನಿಗಳಿಂದ ಒಂದೇ ಸೂರಿನಡಿ ಅರಿವು ಮೂಡಿಸಲು ರಾಷ್ಟೀಯ ದಾಳಿಂಬೆ ಖರೀದಿದಾರರ ಮತ್ತು ಮಾರಾಟಗಾರರ ಸಮಾವೇಶವನ್ನು ರೈತರೇ ಸೇರಿ ಮಾಡುತ್ತಿದ್ದೇವೆ ಎಂದರು. ಯಂಗ್ ಜನರೇಷನ್ ಏನಿದೆ ಈಗ, ನಮ್ಮ ತಂದೆಯವರಾಗಿರಲಿ, ನಮ್ಮ ಉಪಾಧ್ಯಕ್ಷ ನಾಗರಾಜಣ್ಣ ಅವ್ರದ್ದೆಲ್ಲ ನಮಗಿಂತ ಒಂದು ಜನರೇಷನ್ ಹಿಂದೆ. ಈಗ ನನ್ನ ವಯಸ್ಸು ಒಂದು 32 ವಯಸ್ಸು. ನಮ್ಮಂಥ ಜನರೇಷನ್ ಹೆಚ್ಚಿನ ಜನ ಅಗ್ರಿಕಲ್ಚರ್ಗೆ ಬಂದು ಲಾರ್ಜ್ ಸ್ಕೇಲಲ್ಲಿ ಅಗ್ರಿಕಲ್ಚರ್ ಮಾಡಿ ಒಳ್ಳೆ ದುಡ್ಡು ಸಂಪಾದನೆ ಮಾಡಬೇಕು ಅನ್ನೋ ಸ್ವಾಮೀಜಿ ಸಂದೇಶ ಕೊಟ್ಟಿದ್ದಾರೆ. ಯಾಕಂದರೆ ಈಗ ಒಂದು ಸಾಫ್ಟ್ವೇರ್ ಇಂಜಿನಿಯರು 4 ಲಕ್ಷ ತಿಂಗಳಿಗೆ ತೊಗೊಂಬಂದ್ರೂ ಅದರಲ್ಲಿ ಟ್ಯಾಕ್ಸ್ ಇದೆ, 30% ಟ್ಯಾಕ್ಸ್ ಕಟ್ಟಬೇಕು. ನಾವು ವರ್ಷಕ್ಕೆ 50 ಲಕ್ಷ ಸಂಪಾದನೆ ಮಾಡಿದ್ರು, ಅವ್ನಿಗೆ ಉಳಿಯೋದು 35 ಲಕ್ಷ 30 ಲಕ್ಷ. ಅದೇ ನಾವು ಅಗ್ರಿಕಲ್ಚರ್ಗೆ ಬಂದು ಒಂದು 10 ಎಕರೆನೋ ಒಂದು 5 ಎಕರೆನೋ ಇಲ್ಲ 2 ಎಕರೆಯಿಂದನೂ ಸ್ಟಾರ್ಟ್ ಮಾಡಿದ್ರೆ ಅವ್ರು ಏನು ದುಡಿತಿದ್ದಾರೋ ಅಷ್ಟೇ ದುಡ್ಡು ನಾವು ಅಗ್ರಿಕಲ್ಚರಲ್ಲಿ ದುಡಿಬೋದು, ಇಂಡಿಪೆಂಡೆಂಟ್ ಆಗಿರ್ಬೋದು, ಒಬ್ಬರು ಕೈ ಕೆಳಗಡೆ ಕೆಲಸ ಮಾಡ್ದಿರೋ ಇರ್ಬೋದು, ಡಿಸಿಷನ್ ಮೇಕಿಂಗ್ ಕಲಿಬೋದು. ಇದರಲ್ಲಿ ರಿಸ್ಕ್ ಇರುತ್ತೆ, ರಿಸ್ಕ್ ತೊಗೊಂಡ್ರೇ ನಾವು ದುಡ್ಡು ಮಾಡಲಿಕ್ಕಾಗೋದು. ಶಾಶ್ವತ ನೀರಾವರಿ ಹೋರಾಟ ಸಮಿತಿ ಅಧ್ಯಕ್ಷ ಆಂಜನೇಯ ರೆಡ್ಡಿ ಮಾತನಾಡಿ, ನಮ್ಮ ಜಿಲ್ಲೆ ಹಣ್ಣು ತರಕಾರಿ ಬೆಳೆಗಳಲ್ಲಿ ರಾಜ್ಯಕ್ಕೆ ಮಾದರಿಯಾಗಿದೆ. ದ್ರಾಕ್ಷಿಯನ್ನ ಹೆಚ್ಚಾಗಿ ಬೆಳೆಯಲಾಗುತ್ತಿದ್ದು ರೈತರು ಬದಲಾದ ಕೃಷಿಯಂತೆ ದಾಳಿಂಬೆ ಬೆಳೆದು ಲಾಭ ಮಾಡುವತ್ತ ಮನಸ್ಸು ಮಾಡಿದ್ದಾರೆ. ಇಂತಹ ಸಂದರ್ಭದಲ್ಲಿ ರಾಜ್ಯದ ದಾಳಿಂಬೆ ಬೆಳೆಗಾರರನ್ನ ಒಂದೆಡೆ ಸೇರಿಸಿ ಈ ಕ್ಷೇತ್ರದಲ್ಲಿ ಎದುರಾಗುವ ಸಮಸ್ಯೆ ಸವಾಲುಗಳ ಬಗ್ಗೆ ವಿಜ್ಞಾನಿಗಳ ಮೂಲಕ ರೈತರಿಗೆ ವೈಜ್ಞಾನಿಕವಾಗಿ ಸಮಗ್ರ ಮಾಹಿತಿ ನೀಡಲು ಈ ಸಮಾವೇಶ ಮಾಡುತ್ತಿದ್ದಾರೆ. ಇದು ಯಶಸ್ವಿಯಾಗಲಿ ಎಂದರು. ಇದಕ್ಕೆ ಮೊದಲು ಇಲ್ಲಿ ದ್ರಾಕ್ಷಿ ಯಥೇಚ್ಛವಾಗಿ ಬೆಳೀತಾ ಇದ್ರು, ಅದರ ಜೊತೆಗೆ ಅನೇಕ ವೈವಿಧ್ಯಮಯ ಎಲ್ಲ ತರಕಾರಿ ಬೆಳೆಗಳನ್ನ ಬೆಳೆಯೋದ್ರಲ್ಲಿ ನಮ್ಮ ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳವರು ನಿಸ್ಸೀಮರು. ಅಂಥವ್ರಿಗೆ ಇವತ್ತು ದಾಳಿಂಬೆ ಬೆಳೆಯನ್ನು ಸಹ ಲಾಭದಾಯಕವಾಗಿ ಪರಿಣಮಿಸ್ತಾ ಇದೆ. ಆದರೆ ಅದರಲ್ಲಿ ಅನೇಕ ತಾಂತ್ರಿಕ ವಿಚಾರಗಳಿದ್ದಾವೆ. ಹಾಗಾಗಿ ಇವತ್ತು ಕರ್ನಾಟಕದಾದ್ಯಂತ ಎಲ್ಲ ದಾಳಿಂಬೆ ಬೆಳೆಗಾರರನ್ನ ಸೇರಿಸಿ ಒಂದು ಕರ್ನಾಟಕ ರಾಜ್ಯ ದಾಳಿಂಬೆ ಬೆಳೆಗಾರರ ಸಂಘ ಅನ್ನುವಂಥದ್ದನ್ನು ಸ್ಥಾಪನೆ ಮಾಡಿ ಅವರಿಗೆ ಎಲ್ಲ ರೀತಿಯ ತಾಂತ್ರಿಕ ಮಾಹಿತಿಗಳು ಮತ್ತು ಯಾವ ರೀತಿ ರೋಗ ನಿರ್ವಹಣೆ ಮಾಡಬೇಕು ಮತ್ತು ಅನೇಕ ವಿಲ್ಟು, ಡೈಬ್ಯಾಕು ಇವುಗಳಿಗೆ ನಿಯಂತ್ರಣವನ್ನು ಹೇಗೆ ಮಾಡ್ಕೋಬೇಕು ಮತ್ತು ಹೆಚ್ಚು ಕಡಿಮೆ ವೆಚ್ಚದಲ್ಲಿ ಹೆಚ್ಚು ಲಾಭದಾಯಕ ಹೇಗೆ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಇವತ್ತು ಅತ್ಯಂತ ನಿಪುಣರನ್ನು ಕರೆಸಿ ಇವತ್ತೊಂದು ಸೆಮಿನಾರನ್ನು ಮಾಡ್ತಿದ್ದಾರೆ. ಈ ಸೆಮಿನಾರ್ಗೆ ನಮ್ಮ ಪರಮ ಪೂಜ್ಯ ಜಗದ್ಗುರು ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರು ಬಂದು ಆಶೀರ್ವಚನ ಕೊಟ್ಟು ಈ ಎಲ್ಲ ತಾಂತ್ರಿಕ ಸೆಷನ್ಗಳನ್ನು ಅವರು ಸಹ ಕೇಳಿಸ್ಕೊಂಡು ತುಂಬ ಸಂತೋಷ ಪಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ರೈತರು ನೀರಿನ ನಿರ್ವಹಣೆ, ರೋಗ ನಿರ್ವಹಣೆ ಮತ್ತು ಹೆಚ್ಚು ಲಾಭದಾಯಕ ಬೆಳೆಗಳಿಗೆ ಬೆಳೆಯಲಿಕ್ಕೆ ಇದೊಂದು ಒಳ್ಳೆ ಸದಾವಕಾಶ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ರಾಷ್ಟೀಯ ದಾಳಿಂಬೆ ಖರೀದಿದಾರರ ಹಾಗೂ ಮಾರಾಟಗಾರರ ಸಮಾವೇಶದಲ್ಲಿ ತೋಟಗಾರಿಕೆ ಬೆಳೆಗಾರರಿಗೆ ಬೇಕಾದ ಕೃಷಿ ಪರಿಕರ, ಟ್ರ್ಯಾಕ್ಟರ್, ಸ್ಪ್ರಿಂಕ್ಲರ್, ಔಷಧೋಪಚಾರ, ಬೀಜೋಪಚಾರ ಮೊದಲಾಗಿ ಎಲ್ಲಾ ರೀತಿಯ ಕಂಪನಿಗಳು ಒಂದೇ ಸೂರಿನಡಿ ಮಳಿಗೆಗಳನ್ನು ತೆರೆದು ಮಾಹಿತಿ ನೀಡುವ ಕೆಲಸವನ್ನು ಯಶಸ್ವಿಯಾಗಿ ಮಾಡಲಾಯಿತು. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.